Audio Jungle. ಜನನಾಯಕ ಪುಟ್ಟಿವಾನಿಯ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ. ನಾನು ಹೊನ್ನೂರು ಸ್ವಾಮಿ. ಸರ್, ಗ್ರಂಥಾಲಯ ಚೆನ್ನಾಗೈತೆ ಸರ್. ಬಟ್ ಏನಂದರೆ, ಇಲ್ಲಿ ಹೈಸ್ಕೂಲ್ ಇರ್ತಕ್ಕಂಥ ಜಾಗದಲ್ಲಿ ಗ್ರಂಥಾಲಯ ಸ್ಥಾಪನೆ ಮಾಡಿದರೆ ಆ ಹೈಸ್ಕೂಲ್ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಂತಂದು ಒಂದು ಕಡೆ ಪೇಪರ್ ಓದೋದು, ಒಂದು ಕಡೆ ಪುಸ್ತಕಗಳನ್ನು ಓದ್ತಾರೆ. ಅದೊಂದು ವ್ಯವಸ್ಥೆ ಇನ್ನು ಮಾರ್ಪಾಡು ಆಗ್ಬೇಕು ಸರ್. ಅದು ಏನಾಗ್ಬೇಕಂದ್ರೆ, ಇನ್ನೊಂದು ಬೇರೆ ಗ್ರಂಥಾಲಯಕ್ಕೆ ಒಂದು ಸಪ್ರೇಟ್ ಕಾಂಪೌಂಡ್ ಬೇಕು ಸರ್. ಕಾಂಪೌಂಡ್ ವ್ಯವಸ್ಥೆ ಆದರೆ ಎಲ್ಲ ಗ್ರಾಹಕರು ಬಂದು ಇಲ್ಲಿ ಪೇಪರನ್ನು ಓದ್ತಾರೆ, ಮತ್ತು ಎಲ್ಲ ಪುಸ್ತಕಗಳನ್ನು ಕೊಂಡು ತಗೊಂಡು ಹೋಗ್ತಾರೆ ಅಂತಂದು ನಮ್ದು ಅದೊಂದು ಆಗಬೇಕು ಸರ್ ಅಷ್ಟೇ. ಅಂದರೆ ಇಲ್ಲಿ ಏನು, ಈ ಕಟ್ಟಡ ಶಾಲೆ ಗ್ರೌಂಡಲ್ಲಿದೆ. ಹಾಂ ಸರ್. ಡೈಲಿ ತೆಗೆಯುತ್ತಾ ಅಥವಾ ಬಾಗಿಲು ಹಾಕಿರುತ್ತೆ ಗ್ರಂಥಾಲಯ ಸರ್? ತೈ ಸರ್, ವಾರದಲ್ಲಿ ಎರಡು ಮೂರು ಸಲ ತೆಗೆದು ಸರ್. ಮತ್ತು ಸ್ಕೂಲ್ ಹುಡುಗರು ಇರ್ತಾರಲ್ಲ ಸರ್, ಅದಕ್ಕೋಸ್ಕರ ಬಂದು ಮಾಡ್ಕೊಂಡು ಹೋಗ್ತಾರೆ ಸರ್. ಅದಕ್ಕೋಸ್ಕರ ಬಂದು ಮಾಡ್ಕೊಂಡು ಹೋಗ್ತಾರೆ ಸರ್. ಪೇಪರ್ ಅಲ್ಲಿ ಓದ್ತಾರೆ ಸರ್, ಬಸ್ ಸ್ಟ್ಯಾಂಡಲ್ಲಿ. ಏನೇನು ಪುಸ್ತಕ ಬುಕ್ ಬೇಕಾದರೆ ತಗೊಂಡು ಹೋಗ್ತಾರೆ ಸರ್. ಇಲ್ಲಿ ಏನೇನು ಪುಸ್ತಕಗಳು ಸಿಗುತ್ತೆ ನಿಮಗೆ? ಇಲ್ಲಿ ಎಲ್ಲ ಥರದ ಪುಸ್ತಕ ಸಿಗುತ್ತೆ ಸರ್. ಬಿ ಎಡ್ ಎಲ್ಲ ಪುಸ್ತಕಗಳು, ತಿರುಗಾ ಕತೆ ಪುಸ್ತಕಗಳು ಎಲ್ಲವೂ ಸಿಗ್ತವೆ ಸರ್. ಎಲ್ಲ ಇದ್ರೆ ಒಂದು ಕಡೆ ಇದ್ರೆ ಚೆನ್ನಾಗಿ ಸರ್. ಅಂತ ಏನು ಚೇರ್ ಇಲ್ಲ, ಅವರು ಭೀಮೆ ಸರ್ ಹೇಳ್ತಾರೆ ಅಂತ ಅದನ್ನ ಆದ್ರೆ ಪಂಚಾಯತ್ನಿಂದ ಇದು ತೆಲಿಗೆ ಹಾಕ್ಯನಂಗಲ್ಲ ಅವರು. ಇಲ್ಲಿ ಚೇರ್ಸ್ಗಳಿಲ್ಲ. ಚೇರ್ ಇಲ್ಲ ಸರ್. ಫ್ಯಾನ್ ತಿರ್ತಾವ ಇವೆಲ್ಲ? ಇಲ್ಲ ಸರ್, ಒಂದು ತಿರುಗುತ್ತೆ, ಒಂದು ತಿರುಗೋದಿಲ್ಲ. ಹಾಂ ಹಾಂ ಹಾಂ, ಒಂದು ತಿರುಗುತ್ತೆ, ಒಂದು ತಿರುಗಲ್ಲ. ಚೇರ್ಸ್ಗಳಿಲ್ಲ. ಚೇರ್ಸ್ ಇಲ್ಲ. ಕುಡಿಯಕ್ಕೆ ನೀರಿಲ್ಲ. ಕುಡಿಯಕ್ಕಿಲ್ಲ ನೀರು. ಒಂದು ಕಡೆ, ಆಮೇಲೆ ಪುಸ್ತಕ ಓದೋದು ಒಂದು ಕಡೆ, ಹೀಗೆ ಆಮೇಲೆ ಯಾವುದೇ ಥರದ್ದು ಸೌಲಭ್ಯ ಇಲ್ಲಿ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು. ಬಹುಶಃ ಸರಿ ಸುಮಾರಾಗಿ ಮೇಲ್ವಿಚಾರಕರು ಏನು ಕೆಲಸ ಮಾಡ್ತಾರಂತ. ಲೈಬ್ರರಿ ಇಡೋಕ್ಕಾಗಿದ್ದಾಗ ಇದು ಮಾಡಿ ಈಗ ಅಲ್ಲಿ ನಮಗೆ ಇವೆಲ್ಲ ಬುಕ್ಸ್ ಇಡೋಕ್ಕೆ ಜಾಗ ಆಗಲ್ಲ ಸರ್. ಒಂದು ಈಗ ನಾವು ಅಲ್ಲಿ ಶಿಫ್ಟ್ ಮಾಡಿದ್ರು, ಇಷ್ಟು ಬುಕ್ಸ್ ಇಡೋಕ್ಕೆ ಆಗಲ್ಲ ಸರ್. ಹಂಗಾಗಿ ತಿರ್ಗಿ ಬೂತ್ ಅದನ್ನು ಚೇಂಜ್ ಮಾಡಿದ್ರಾಗ ಅಲ್ಲಿಗೆ ಓದಿಸೋದು ಇದಾಗ್ತದೆ ಸರ್. ಹೇಳಿದ್ರೆ ಸರ್, ನೀತಿ ಸಂಹಿತೆ ಐತೆ ಅಂದರು ಒಂದು ಸರಿ. ಈಗ ನಿಮಗೆ ಎಲ್ಲಿ ಆದರೆ ಅನುಕೂಲ ಆಗುತ್ತೆ ಸರ್? ಅಲ್ಲಿ ಆದರೂ ಚೆನ್ನಾಗಿ ಅನುಕೂಲ ಇರ್ತದೆ ಸರ್. ಅಲ್ಲಿ ಬಿಲ್ಡಿಂಗ್ ಇದೆ ಅಲ್ಲ ಸರ್, ಓದೋಕ್ಕೆ ಮಕ್ಕಳಿಗೆ ಅನುಕೂಲ ಆಗ್ತದೆ. ಇಲ್ಲಿ ಅಕಸ್ಮಾತ್ ನಮ್ಮದು ಇದಾಗಿತ್ತು ಸರ್, ಡಿಜಿ ವಿಕಾಸ ಆಗಿತ್ತು. ಹಾಂ, ಅದು ಅವಾಗೇನು ಬಿಲ್ಡಿಂಗ್ ಕರೆಂಟ್ ಏನೇನು ಮಾಡಿದ್ದೆವು ಸರ್, ಹಂಗಾಗಿ ಬೇರೆ ಊರಿಗೆ ಕೊಟ್ಟರು. ಏನು ಗ್ರಂಥಾಲಯದಲ್ಲಿ ನಿಮಗೆ ಸೌಲಭ್ಯಗಳು ಏನಿದ್ದಾವೆ ಇವಾಗ ಓದಲಿಕ್ಕೆ ಬರ್ತಕ್ಕಂಥವ್ರಿಗೆ? ಶೌಚಾಲಯ ಇದನ್ನು ನೀರಿದೆ? ನೀರು ಶೌಚಾಲಯ ಇದೆ ಸರ್. ಸಿಂಟ್ಯಾಕ್ಸ್ ಮೇಲೆ ಕುಂದಿಸಿದ್ದಾರೆ ಸರ್, ಪೈಪ್ ಲೈನ್ ಮಾಡಿದ್ದಾರೆ ಅವರು, ಕಾಂಟ್ರಾಕ್ಟರ್. ಹ್ಞೂ, ಅದನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ಬತ್ರಿ ಬೋರ್ಡ್ ಬರ್ರಿ ಅಂತ ಹೇಳಿದ್ದೆ. ಹಾಂ, ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ಫೋನ್ ಮೇಲೆ ಮಾತಾಡ್ತಿದ್ವಿ ಸರ್. ಏನು ಎಷ್ಟು ಲೇಟ್ ಆಯಿತು ಅದು? ಎಷ್ಟು ವರ್ಷ ಆಯಿತು ಹಂಗೆ? ಇದು ಒಂದು ವರ್ಷ ಆಗಿದೆ ಸರ್. ಶೌಚಾಲಯ ಇಲ್ದಂಗೆ ಒಂದು ವರ್ಷ ಆಯಿತು? ನೀರು ಶೌಚಾಲಯ ಇತ್ತು ಸರ್. ಹಾಂ, ನೀರು ಸಿಂಟ್ಯಾಕ್ಸ್ ಕುಂದಿಸಿದ್ದಾರೆ ಸರ್. ಹಾಂ, ಅದು ಪೈಪ್ ಲೈನ್ ಮಾಡಿಲ್ಲ. ಎಷ್ಟು ವರ್ಷ ಆಯ್ತು ಮಾಡಿಲ್ಲದೆ? ಈಗ ಒಂದು ಬಿಲ್ಡಿಂಗ್ ಆದಾಗ ಇದೆ ಸರ್. ಹಾಂ, ನೀವು ಯಾರು ಗಮನ ತರಲಿಲ್ಲ ಮತ್ತೆ? ಹೇಳಿದೆ ಸರ್, ನಾನು ಕಾಂಟ್ರಾಕ್ಟರ್ಗೆ ಹೇಳಿದ್ವಿ. ಹಾಂ, ಮಾಡಿಸ್ತೀವಿ ಮಾಡಿಸ್ತೀವಿ ಅಂತ ಹೇಳಿದ್ರು. ಹಾಂ, ತಿರುಗಿ ಕಡೆ ಎಲ್ಲ ಕಿಟಕಿ ಗ್ಲಾಸ್ ಹಾಕ್ರ ಅಂತ ಹೇಳಿದೆ ಸರ್. ಯಾರು ಕಾಂಟ್ರಾಕ್ಟರ್ ಹೆಸರು? ಗುರುರಾಜ್ ಅಂತ. ಹಾಂ, ಹುಡ್ಲಿಗೆ ಅವರು. ಹುಡ್ಲಿಗೆ ಅವರು. ಓಕೆ. ಆಮೇಲೆ ಕುಡಿಯ ನೀರು ಇದೇನಾ? ಕುಡಿಯ ನೀರಿಂದು ತಂದು ಒಂದು ಇಡ್ತೀವಿ ಸರ್. ಹಾಂ, ಅದು ಇದು ಫಿಲ್ಟರ್ ನೀರೇನಿಲ್ಲ ಸರ್. ನೀರಿಲ್ಲ ಇವಾಗ? ನೀರು ಇದೆ ಸರ್, ತರ್ತೀವಿ ಸರ್. ನೀರು ನಾವು ಹಿಡ್ಕೊಂಬರ್ತೀವಿ. ನೀವೇ ತಗೊಂಬಂದು ಹಿಡ್ಕೊಂಡು ಬಾಟ್ಲಿ ಹಿಡ್ಕೊಂಬರ್ತೀರಿ? ಇಲ್ಲ ಸರ್, ಕೊಡಪನ ಇದೆ ಸರ್. ಹಾಂ, ಕೊಡಪನ ಇದೆ, ಇಲ್ಲಿ ಇಟ್ಟಿರ್ತಾರೆ ಕೊಡಪನ. ಏನೇನು ಇಲ್ಲಿ ಕಂಪ್ಯೂಟರ್ಸ್ ಇದಾವೆ ಅಥವಾ ಮೊಬೈಲ್ಸ್ ಏನು ಕೊಟ್ಟಿದ್ದಾರೆ? ಇಲ್ಲ ಸರ್, ನಮಗೆ ಏನು ಕೊಟ್ಟಿಲ್ಲ. ಕಂಪ್ಯೂಟರ್ ಕೊಟ್ಟಿಲ್ಲ ಸರ್. ಹಾಂ ಹಾಂ, ಮೊಬೈಲ್ಸು ಕೊಟ್ಟಿಲ್ಲ ಸರ್. ಹಾಂ,
ನೀವೇನು ನಮಗೆ ಇಂತಿಂತ ಕೇಳ್ತಾ ಇದ್ದಾರೆ ಸೌಲಭ್ಯಗಳಂತ ಏನಾದ್ರು ಲೆಟರ್ ಕೊಟ್ಟರೆ ಪಂಚಾಯತಿ ಅವರಿಗೆ? ನಾನು ಹೇಳಿದ್ದೀನಿ ಸರ್, ಕಂಪ್ಯೂಟರ್ ಕೊಡು ಸರ್ ಅಂತ ಹೇಳಿದ್ದೀನಿ. ಆಯ್ತು, ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ಸರ್. ಯಾರು ಹೇಳಿದರು? ಅಧ್ಯಕ್ಷರಿಗೆ, ಪಿ ಡಿ ಅವ್ರಿಗೆ ಮಾತಾಡಿದ್ದೀನಿ ಸರ್. ಹಾಂ, ಎಷ್ಟು ದಿವಸ ಆಯಿತು ಮಾತಾಡಿ? ನಾನು ಹೇಳ್ತಿರ್ತೀನಿ ಸರ್, ಫೋನ್ಯಾಗ ಆಫೀಸ್ಗೆ ಹೋಗ್ತೀನಿ ಸರ್, ತಂಬಾಕಕ್ಕೆ ಹೋಗ್ತೀನಿ ಸರ್. ಹಾಂ, ಹೇಳ್ತಿರ್ತೀನಿ ಸರ್. ಹ್ಞೂ, ಮತ್ತೆ ಯಾಕೆ ಆಗಿಲ್ಲ? ಮಾಡ್ತೀವಂತ ಸರ್, ಅವ್ರು ಒಂದು 2 ತಿಂಗಳು ರಜದಾಗಿದ್ರು ಸರ್. ಹಾಂ, ಅದಕ್ಕೆ ಯಾರು ಯಾರು ರಜೆಗಿದ್ದಿದ್ದು? ಮಾಡ್ತೀವಿ ಸರ್ ಅಂತ ಸರ್. ಪಿ ಡಿ ಅವರು? ಪಿ ಡಿ ಅವರು. ಹಾಂ ಹಾಂ ಹಾಂ. ಏನು ಈಗ ಸಪೋರ್ಟ್ ಇದೆ ನಿಮ್ಮ ಗ್ರಾಮ ಪಂಚಾಯತ್ ಕಡೆಯಿಂದ ನಿಮಗೆ? ಇದೆ ಸರ್, ಇದೆ, ಮಾಡ್ತಾರೆ ಸರ್. ಮಾಡ್ತಾ ಇದ್ದಾರೆ. ಟೈಮಿಂಗ್ ಏನು ನಿಮ್ಮದು? ನಮ್ಮದು 9-1 ಗಂಟೆ ಸರ್, 3-6 ಗಂಟೆ. 6 ಗಂಟೆ. ಯಾವತ್ತು ರಜೆ ಇರುತ್ತೆ? ನಮಗೆ ಸೋಮವಾರ ಸರ್, 2ನೇ ಮಂಗಳವಾರ. ಹಾಂ, 4ನೇ ಮಂಗಳವಾರ ಸರ್. ಪೇಪರ್ ನ್ಯೂಸ್ ಪೇಪರ್ ಹಾಕ್ತಾರಲ್ಲ ಸರ್, ಏಜೆಂಟ್ರು ನಮಗೆ ಒತ್ತಡ ಹೆಚ್ಚಿಗೆ ಇದೆ ಸರ್, ನಿಮಗೆ ಹೇಗೆ ಕಳ್ಸೋಕ್ಕಾಗಲ್ಲ ಹಂಗೆ ಅಂತ ನಾನು ಹೇಳಿದ್ದೀನಿ ಸರ್. 4-5 ಸರ್ ಒಂದು ಲೆಟ್ರು ಕೊಟ್ಟಿದ್ದೀನಿ ಸರ್, ಮಾಡಿಕೊಟ್ರು ಅಂತ. ಯಾರಿಗೆ ಕೊಟ್ಟಿದ್ದಾರೆ ಲೆಟ್ರು? ಪಿ ಡಿ ಅವರಿಗೆ ಸರ್. ಹಾಂ, ಮಾಡ್ತೀವಿ ಅಂತ ಹೇಳಿದೆ ಸರ್. ಇನ್ನು 2-3 ದಿವಸ ರೆಡಿ ಮಾಡಿಕೊಡ್ತೀನಿ ಅಂತ ಹೇಳಿದೆ ಸರ್. ಅಂದರೆ ಬಿಲ್ ಪೆಂಡಿಂಗ್ ಇದೆ? ಹ್ಞೂ ಸರ್, ಬಿಲ್. ಹ್ಞೂ ಹ್ಞೂ, ಅದರಿಂದ ನಿಮಗೆ ತೊಂದರೆ ಆಗ್ತಾ ಇಲ್ಲ? ನಮ್ಮಲ್ಲಿ ಲೈಬ್ರರಿಗೆ ಬಂದು ಸ್ಟೂಡೆಂಟ್ಗಳು ಅತಿ ಹೆಚ್ಚು ಬಂದು ಓದಿ ನೌಕರಿ ತಗೊಂಡ್ರೆ ಖುಷಿ ಆಗ್ತದೆ. ಹ್ಞೂ, ಅದರಷ್ಟು ಖುಷಿ ಪಡೋದು ಯಾರು ಇಲ್ಲ. ಹ್ಞೂ, ಇನ್ನು ನಮ್ಮ ಲೈಬ್ರರಿಲಿ ಓದಿದ್ದಾರೆ, ಪೊಲೀಸ್ ಆಗಿದ್ದಾರೆ ಸರ್. ಸಹಕಾರ ಮಾಡಿಕೊಡ್ತಕ್ಕಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಪಿ ಡಿ ಓಗಳು ಮತ್ತು ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ಮತ್ತು ನಮ್ಮೂರಿನ ಓದುಗಾರರು ಆಗಿರತಕ್ಕಂಥ ಎಲ್ಲರೂ ಸಹಕರಿಸಿದ್ದಾರೆ. ಮತ್ತು ಹೆಚ್ಚಿನ ಹಾಗೆ ಹೇಳಬೇಕಂದ್ರೆ ನಮ್ಮ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ರವಿಕುಮಾರ್ ಸರ್ ಭಾಳ ಗ್ರಾಮ ಪಂಚಾಯತ್ ಬಗ್ಗೆ ಆಸಕ್ತಿ ವಹಿಸುತ್ತಿದ್ದಾರೆ. ಅವರು ಇನ್ನೂ ಅಭಿವೃದ್ಧಿ ಪಡಿಸೋಕೆ ಅಂತ ಭಾಳ ಕನಸಿದೆ ಅವ್ರದ್ದು. ನಾವು ಅವ್ರ ಸಹಕಾರದಿಂದ ನಡೆಸಿಕೊಂಡು ಹೋಗ್ತದೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜನನಾಯಕ ಅಪ್ಪು ಟಿವಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಬಾಯ್ ಬಾಯ್.